ಸರ್, ಫೈವ್ ಡಿ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಸಣ್ಣದಾಗ ಒಂದು ಬೇರೆ ತರ ಇಂಟ್ರೊಡಕ್ಷನ್ ಕೇಳ್ತೀನಿ. ಕೃಷ್ಣಾರಾಯಣ್ ಬಗ್ಗೆ ಯಾರು ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ, ಬಟ್ ನಾನು ಅಂತರ ಕೇಳ್ತೀನಿ. 50ನೇ ಸಿನಿಮಾ, 30 ವರ್ಷ ಬೇಕಾಗಿತ್ತ? ಮಧ್ಯದಲ್ಲಿ ಒಂದು 7 ವರ್ಷ ನಾನು ಕೆಲಸ ಮಾಡಿಲ್ವಲ್ಲ, ಕೆಲಸ ಮಾಡಿಲ್ವಲ್ಲ, ಕೆಲಸ ಮಾಡೋಕ್ಕೆ ಅವಕಾಶಗಳಾಗಲಿಲ್ವಲ್ಲ. ಸರಿಯಾಗಿ ನಾನು ಮಾಡಿದರೆ ಇವಾಗ ಈ ಇದಕ್ಕೆ ಕನಿಷ್ಠ 65 ಸಿನಿಮಾ ಆಗ್ತಿತ್ತು. ತುಂಬ ಸಿನಿಮಾಗಳು ಕೈ ತಪ್ಪಿತು, ಕೆಲವು ಸಿನಿಮಾಗಳನ್ನು ನಾನೇ ಬಿಟ್ಟೆ, ಮಾಡಲಿಲ್ಲ. ಆಮೇಲೆ ನನಗೆ ಬೇಜಾರಾಗಿ ಒಂದು 2 ವರ್ಷ ನಾನು ಬರಲಿಲ್ಲ ಕ್ಯಾಮ್ರಾ ಹತ್ತಿರ. ಹಾಗಾಗಿ 50 ಸಂಖ್ಯೆಗೆ ಇಷ್ಟು ದೊಡ್ಡ ಅಂತರ ಆಯಿತು ನನಗೆ. ಬಟ್ ಕೋಇನ್ಸಿಡೆನ್ಸ್ ಆದಿತ್ಯ ಅದು. ಹೌದು ಹೌದು ಹೌದು, 25-50 ಹೌದು, ತುಂಬ ಕೋಇನ್ಸಿಡೆಂಟ್ ಅದು. ನಾನು ಅಂದ್ಕೊಂಡಿಲ್ಲ ಇದು 50 ಆಗುತ್ತೆ ಅಂತ, ಅವ್ರಿಗೆ ಗೊತ್ತಿರಲಿಲ್ಲ 25 ಅಂತ. ನಾನು ಡಬ್ಬಿಂಗ್ ಮಾಡುವಾಗ ಸರಿ ಸಿನಿಮಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಓ ಇದು 50ನೇ ಸಿನಿಮಾ ಆಗುತ್ತಲ್ಲ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದೆ. ನಿರ್ಮಾಪಕರು ಸಹ ನಾವು ಬಳಸ್ಕೋತೀವಿ ಇದನ್ನ ಅಂದರು, ಬಳಸ್ಕೊಳ್ಳಿ ಅಂದರೆ ಅವಾಗ ಅವ್ರು ಹೇಳಿದ್ರು ನಂದು 25ನೇ ಸಿನಿಮಾ ಅಂಥೇಳಿ. ಅಪರೂಪ, ನಾಯಕನದು ಒಂದು ಉತ್ತಮವಾದ ಸಂಖ್ಯೆ, ನಿರ್ದೇಶಕನದು ಒಂದು ಅತ್ಯುತ್ತಮವಾದ ಸಂಖ್ಯೆ ಸೇರಿಕೊಳ್ಳೋದು ಅಪರೂಪ ಅದು. ಆಮೇಲೆ ಡೈರೆಕ್ಟ್ರ್ 50 ಡೈರೆಕ್ಟ್ರಿಗೆ 50 ಸಿಗೋದು ಅದೃಷ್ಟ. ಯಾಕೆಂದ್ರೆ ಕಲಾವಿದ್ರಿಗೆ ಸಿಗುತ್ತೆ, ನಾಯಕ ನಟರಿಗೆ ಸಿಗುತ್ತೆ, ನಿರ್ದೇಶಕರಿಗೆ ಸಿಗಲ್ಲ. ಅಲ್ಲ, ನಾರಾಯಣಿಗೆ ಲೇಟ್ ಆಯ್ತು ಅಂತ ಕೇಳಿದ್ದೆ. ನನಗೆ ಲೇಟ್ ಆಯ್ತು ಹೌದು. ಬಹುಶಃ ನನಗೆ ವಿಷ್ಣು ಸರ್ ಇದ್ದಿದ್ರೆ ನಾನು 60 ಈಸಿಯಾಗಿ ದಾಟ್ಬಿಡ್ತಿದ್ದೆ ಒಂದು 2 ವರ್ಷಕ್ಕೆ ಮೊದಲೇನೆ. ಯಾಕೆಂದ್ರೆ ಅವ್ರಿಗಾಗೇ ಬರೆದಂಥ ಸ್ಕ್ರಿಪ್ಟ್ಗಳು ಹಾಗೆ ಉಳ್ಕೊಳ್ತು, ಅದು ಬೇರೆ ಯಾರಿಗೂ ಹೊಂದ್ಕೊಳ್ಳೋದು ಸೂಟ್ ಆಗೋದು ಇಲ್ಲ. ಅದು ಒಂದಷ್ಟು ಸ್ಕ್ರಿಪ್ಟ್ಗಳು, ಒಂದು 8 ಸ್ಕ್ರಿಪ್ಟ್ ಅವ್ರಿಗೋಸ್ಕರ ಹಾಗೆ ಉಳ್ಕೊಂಡಿದೆ ಅದು. ಆಮೇಲೆ ನಾನೇ ಒಂದಷ್ಟು ನಿಧಾನ ಮಾಡಿದೆ, ನಾನು ಹೊಂದ್ಕೊಳ್ಬೇಕಾಗಿತ್ತು, ಈ ಜನ್ರೇಷನ್ಗೆ ಹೊಂದ್ಕೊಳ್ಬೇಕಾಗಿತ್ತು, ಸ್ವಲ್ಪ ಸಮಯ ತೊಗೊಂಡೆ. ಬಟ್ ಸಮಸ್ಯೆಗಳು ತುಂಬ ಇತ್ತು ನನಗೆ, ಎಲ್ಲೋ ಪ್ರೊಡಕ್ಷನ್ ಎಲ್ಲೋ ಸಿನಿಮಾ ಎಲ್ಲ ರೆಡಿ ಆಗ್ತಾಯಿತ್ತು, ಭಾಳ ಸಲ ರೆಡಿ ಆಗ್ತಾಯಿತ್ತು, ನಿರ್ಮಾಪಕರು ಬರ್ತಾಯಿದ್ರು, ಕಥೆಯೆಲ್ಲ ಮಾಡ್ತಿದ್ವಿ, ತಿಂಗಳಾನುಗಟ್ಟಲೆ ಕಥೆ ಮಾಡ್ತಿದ್ವಿ, ಕಥೆಯೆಲ್ಲ ಆಗಿ ಯಾರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿದ್ವಿ. ಚರ್ಚೆ ಮಾಡುವಾಗ ನಾವು ಸೂಚಿಸ್ತಾ ಇದ್ವಿ, ನೋಡಿ ಅವ್ರನ್ನ ಹೋಗಿ ಭೇಟಿ ಆಗ್ಬಿಟ್ಟು ಬನ್ನಿ ಅಂತ. ಅವ್ರನ್ನ ಹೋಗಿ ಭೇಟಿ ಆದರೆ ಅವ್ರು ಬರ್ತಾ ಇರಲಿಲ್ಲ, ಪ್ರಾಜೆಕ್ಟ್ ಅಲ್ಲೇ ಹೊರಟೋಗೋದು. ಯಾರನ್ನು ಅವ್ರಿಗೆ ಭೇಟಿ ಆಗ್ತಾರೋ ಅವರು ಬೇರೆ ನಿರ್ದೇಶಕರ ಹೆಸರು ಹೇಳೋರು, ಸರಿ ಅವ್ರು ಡೇಟ್ ಸಿಗತ್ತಲ್ಲ ಅಂತ ಅವ್ರು ನನ್ನ ಬಿಟ್ಟು ಹಾಗೆ ಹೊರಟೋಗ್ತಿದ್ರು. ಈ ಥರದ್ದು ತುಂಬ ಆಗಿದೆ. ಎಷ್ಟಾಗಿರ್ಬೋದು? ಆ ಥರದ್ದು ಒಂದು 12 ಆಗಿದೆ. ಅಂದರೆ ಯಶಸ್ಸು ಬಂದು ಆದಮೇಲೆ ಹಿಂಗಾಗಿರೋದಾ ಇಲ್ಲ? ಇತ್ತೀಚೆಗೆ ಹೇಳಿದ್ದು ನಾನು, 40 ದಾಟದ್ಮೇಲೆ ಹೇಳಿದ್ದು ನಾನು, 40 ದಾಟದ್ಮೇಲೆ. ಅದಕ್ಕೆ ಮೊದಲು ಆಗಿಲ್ಲ ನನಗೆ, 40 ದಾಟದ್ಮೇಲೆ ಆಯ್ತು ಅದೆಲ್ಲ. ಕಾರಣ ನನಗೆ ಗೊತ್ತಿಲ್ಲ. ನಾರಾಯಣ್ ಮಿಸ್ಟೇಕ್ ಇದೆಯಾ? ನಾನು ಮಿಸ್ಟೇಕ್ ಆಗಿದ್ರೆ ಇಂಡಸ್ಟ್ರಿಯಲ್ಲಿ ನಾನು ಇರ್ತಾನೆ ಇರಲಿಲ್ಲ, ನಾನು ಯಾವತ್ತೂ ಮಿಸ್ಟೇಕ್ ಇಲ್ಲ, ನಾನು ಕರೆಕ್ಟಾಗಿರ್ತೀನಿ. ವ್ಯವಸ್ಥೆಗಳು ಬದಲಾದಾಗ ಅದು ನನ್ನ ಅಪರಾಧ. ಆಗ್ತಿಲ್ಲ ಅಂತಾನೆ ಕಾಂಪ್ರಮೈಸ್ ಸೆನ್ಸ್. ನಾರಾಯಣ್ ಅವ್ರದೇ ಆದ ಒಂದು ಸ್ಟೈಲು, ಫ್ರೇಮ್ ವರ್ಕ್ ಅಲ್ಲಿ ಇರ್ತಾರೆ. ಫ್ರೇಮ್ ವರ್ಕ್ ಬಿಟ್ಟು ಹೊರಗಡೆ ಬರಲಿಲ್ವಾ? ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವ್ಯಕ್ತಿತ್ವ ಅನ್ನೋದಿರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಅವನ ಆ ವ್ಯಕ್ತಿತ್ವನ ಪಕ್ಕಕ್ಕಿಟ್ಟಾಗ ಅವನು ಕಳೆದೋಗ್ಬಿಡ್ತಾನೆ. ಅವನೇ ಕಳೆದೋದಾಗ ಅವನ ಹತ್ರ ಕೆಲಸ ಮಾಡಿಸಿ ಏನು ಪ್ರಯೋಜನ? ಉಪ್ಪು ಸಿಹಿ ಕೊಡೋದಿಲ್ಲ. ಉಪ್ಪು ಅಡುಗೆಗೆ ಬೇಕು, ಸಿಹಿ ಕೊಡಲ್ಲ. ಅದು ಸಿಹಿಯಾಗಿರಬೇಕು ಅಂತ ನೀವ್ಯಾಕೆ ಬಯಸ್ತೀರಿ ಅಲ್ವಾ? ಹಾಗಾಗಿ ನಾನಾಗಿರಬೇಕು, ಅದೇ ಸರಿ. ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗಬೇಕು ಅಂತ ನಿರ್ಮಾಪಕರು ಮಾತ್ರ ನಿಮ್ಗೆ ಬೇಕಾಗಿದೆ? ಇಲ್ಲಿ ಅಡ್ಜಸ್ಟ್ ಅನ್ನೋದು ಪ್ರಶ್ನೆ ಬರೋದಿಲ್ಲ. ನಾವೊಂದು ಸಿನಿಮಾ ಅಂದರೆ ತಪಸ್ಸದು, ಯಾವಾಗಲೂ ಒಂದು ಸಿನಿಮಾ ಮಾಡೋದಿದೆಯಲ್ಲ ಅದು ತಪಸ್ಸದು. ಆ ತಪಸ್ಸಿಗೆ ಭಂಗ ಆಗಬಾರ್ದು, ಬಹಳ ಮುಖ್ಯ ಅದು. ಎಲ್ಲ ಮುಗಿದ ನಂತರ ಸಿನಿಮಾ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಾಗ ನಾವು ಹೋಗೋದು ಪ್ರೇಕ್ಷಕರ ಹತ್ರ ಯಾಚನೆಗೆ, ಯಾಚನೆಗೆ ಹೋಗ್ತೀವಿ. ಆ ಪ್ರೇಕ್ಷಕ ತಿರಸ್ಕಾರ ಮಾಡಿದಾಗ ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ. ಹಾಗಾಗಿ ನನ್ನ ಗುರಿ ಪ್ರೇಕ್ಷಕ ಮತ್ತು ಸಮಾಜ, ಸೊಸೈಟಿನ ಹಾಳು ಮಾಡಬಾರ್ದು ನನ್ನ ಚಿತ್ರಗಳು. ಈಗ ಒಂದು ಸಿನಿಮಾ ಡೈಲಾಗ್ ಹಂತದಲ್ಲಿ ಡ್ರಾಪ್ ಆಯಿತು. ಯಾಕೆ ಅಂದರೆ ನಾನು ಯಾವತ್ತೂ ಡೈಲಾಗ್ ರೀಡಿಂಗ್ ಕೊಟ್ಟಿಲ್ಲ ಯಾರಿಗೂ, ಅಣ್ಣವ್ರಿಗೆ ಮಾತ್ರ ಡೈಲಾಗ್ ರೀಡಿಂಗ್ ಕೊಟ್ಟೆ ನಾನು.
ವಿಷ್ಣು ಸಾರಿ ಕೊಡಕ್ಕೆ ಹೋದಾಗ ಅವ್ರು ಕೇಳ್ತಿರ್ಲಿಲ್ಲ, ಏ ನನಗೆ ಬೇಡಿ ಸರ್, ನನಗೆ ನಾಳೆ ಏನು ಸೀನ್ ಇವತ್ತು ನನಗೆ ಹೇಳಿ ಸಾಕು ಅನ್ನೋರು. ಒಬ್ಬರು ಮಾತ್ರ ಈ ಒಬ್ಬ ನಿರ್ಮಾಪಕರು ನನಗೆ ಡೈಲಾಗ್ ರೀಡಿಂಗ್ ಬೇಕು ಅಂದರು. ಸೊ ನಿರ್ಮಾಪಕರು ಬಯಸಿದಾಗ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಿರ್ಮಾಪಕ ಅಲ್ಟಿಮೇಟ್ ಅವರು. ನಾವೇನೇ ಮಾಡಬೇಕಾದ್ರೆ ಅವರ ಒಪ್ಪಿಗೆ ತೊಗೊಳ್ಬೇಕು, ಅವ್ರಿಗೆ ಇಷ್ಟ ಆಗಬೇಕು ಮೊದಲನೇದಾಗಿ, ಅವ್ರಿಗೆ ಇಷ್ಟ ಆದಮೇಲೆ ನಮ್ಮ ಮಿಕ್ಕಿದ್ದೆಲ್ಲ ಕೂಡ. ನಾವು ಡೈಲಾಗ್ ರೀಡಿಂಗ್ ಕೊಟ್ಟೆ, ನಾನು ಅರ್ಧ ಇಂಟ್ರೋಲ್ ಆಯ್ತು ನಿಲ್ಲಿಸಿ ಅಂದರು. ನೀವು ಈ ಥರ ಎಲ್ಲ ಡೈಲಾಗ್ ಬರೆದು ನಾನು ಸಿನಿಮಾನೇ ಮಾಡಲ್ಲ ಅಂದರು. ಮತ್ತು ಈ ಥರ ಡೈಲಾಗ್ ಅಂದರೆ ಯಾವ ಥರ ಸರ್, ಇಲ್ಲ ಇದೇನು ರೀ ಡೈಲಾಗ್, ಇದು ಡೈಲಾಗ್ಸ್ ಬಂದು ಹೆಂಗಿರ್ಬೇಕು ಗೊತ್ತೇನ್ರಿ, ಎದ್ದು ನಿಂತ್ಕೊಂಡು ಶುರು ಮಾಡಿದ್ರು ಅವರು. ಹೇಗೆ ಶುರು ಮಾಡಿದ್ರು ಅಂದರೆ, ಮಾತು ಶುರುವಾಗೋವಾಗ್ಲೇ ಒಂಥರ ವಲ್ಗರಲ್ಲಿ ಶುರುವಾಗತ್ತೆ ಅದು. ಆ ಹೀರೋ ಹಂಗೆ ಮಾತಾಡಬೇಕು, ಹಿಂಗೆ ಮಾತಾಡಬೇಕು. ಇಲ್ಲ ಸರ್, ನಾನು ನಿಜ ಜೀವನದಲ್ಲಿ ಆ ಪದಗಳು ಬಳಸಲ್ಲ, ನನಗೆ ಬರೆಯೋ ಕೈ ಹೇಗೆ ಬರುತ್ತೆ, ನಂಗೆ ಗೊತ್ತಿಲ್ಲ, ಅದು ನನಗೆ ಬರಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಬೇಡ ಅಂದರು. ಬೇಡ ಸರ್ ಅಂದೆ, ಹಂಗೆ ಫೈಲ್ ಮುಚ್ಕೊಂಡು ತೊಗೊಂಬಂದ್ಬಿಟ್ಟೆ. ಫೈಲ್ ಹಾಗೆ ಇದೆ ಅಂದರೆ ಈ ಥರದ್ದೆಲ್ಲ ಅಂತ, ಇದಕ್ಕೆ ಅಭಿರುಚಿ ಅಂತ ಹೇಗೆ ಹೇಳೋದು ನಾವು, ಅದನ್ನು ನನಗೆ ಗೊತ್ತಿಲ್ಲ. ಅದು ಅವ್ರಿಗೇನು ಏನು ಬೇಕೋ ಅದನ್ನು ನನಗೆ ಕೊಡೋಕ್ಕಾಗಲಿಲ್ಲ. ಅವ್ರು ಅದು ಅವ್ರ ಅಪರಾಧ ಅಲ್ಲ ಅದು. ಡಬಲ್ ಮೀನಿಂಗ್ ಅಂತ ಹೋದ್ರಾ? ಇಲ್ಲ, ನಾನು ಹೇಳಿದ್ನಲ್ಲ, ಡಬಲ್ ಮೀನಿಂಗ್ ಅಲ್ಲ ಅದು, ಸ್ಟ್ರೈಟು. ಅವ್ರು ತಗೊಳ್ತಿದ್ದಂಗೆ ಈಗ ಏಯ್ ಏನೋ ಅಂತ ನಾನು ಬರೀತೀನಿ, ಅದಕ್ಕೊಂದು ಲೀಡ್ ಬೇಕು ಅವ್ರಿಗೆ, ಅರ್ಥ ಆಗಿರ್ಬೇಕು ನಿಮಗೆ. ಆ ಏನು ಅನ್ನೋದು ಎರಡನೇ ಪದ ಆಗಬೇಕು, ಅದಕ್ಕೆ ಮೊದಲೊಂದು ಪದ ಬೇಕು, ಅದು ಹೇಳಬೇಕು ಅಂದು. ಯಾವಾಗ ಮಜಾ, ಮಾಸ್ ಆಡಿಯನ್ಸ್, ಮಾಸು ಜನ ಮಾಸ್ ಕೇಳ್ತಾರೆ ಸರ್ ಅಂತಾರೆ. ಹೌದಾ ಸರ್, ವಿಷ್ಣುವರ್ಧನ್ ಅವ್ರು ಮಾಸ್ ಹೀರೋ ಅಲ್ವಾ, ಅಂಬರೀಶ್ ಅವ್ರು ಮಾಸ್ ಹೀರೋ ಅಲ್ವಾ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಸ್ ಹೀರೋ ಅಲ್ವಾ, ಅಣ್ಣವ್ರಿಗಿದ್ದಂಥ ಮಾಸು ಇಂಡಿಯಾದಲ್ಲಿ ಯಾವ ಆರ್ಟಿಸ್ಟ್ಗಿಲ್ಲ, ಅವರೆಲ್ಲ ಮಾಸ್ ಹೀರೋಗಳಲ್ವಾ. ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೀರಾ, ಎಲ್ಲಿದೆ ಸರ್ ಇವೆಲ್ಲ? ಹೀಗೆ ನಾನಾ ರೀತಿ ಫೇಸ್ ಮಾಡಿದೆ ನಾನು. ಬಟ್ ಏನು ಅಂದರೆ ಇವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋತೀನಿ, ಎಲ್ಲ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋತೀನಿ ಅಷ್ಟೆ. ನಿಮ್ಮಂಥವ್ರಿಗೆ ಹಿಂಗಾಗತ್ತೆ ಅನ್ನೋದಾದ್ರೆ ಯುವಕರುಗಳಿಗೆ ಏನಾಗೋದು ಈಗಿನ ಡೈರೆಕ್ಟರ್? ನಾನು ಈಗಿನ ಡೈರೆಕ್ಟ್ರ್ಗಳ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಅವರು ಡೈರೆಕ್ಟರ್ ಅಷ್ಟೇ, ಯಾರೇ ವಯಸ್ಸಿನ ಅಂತರ ಇರೋದಿಲ್ಲ, ನಿರ್ದೇಶಕನೇ. ಬಟ್ ಅವರು ಹೇಗೆ ತೊಡಗಿಸ್ಕೋತಾರೆ, ಈಗ ನಾ ಅವ್ರು ಆ ಸಿನಿಮಾನ ಇನ್ನೊಬ್ಬರು ಮಾಡಿದ್ರು, ಈಗ ನಾನು ಹೇಳಿದ್ದೆಲ್ಲ ಪಿಕ್ಚರ್ಲಿ ಇತ್ತು ಮಾಡಿದ್ರು. ಹಾಗಂತ ನಾನು ಆ ನಿರ್ದೇಶಕನ ಬಗ್ಗೆ ನಾನು ತುಚ್ಛವಾಗಿ ಮಾತಾಡಬಾರ್ದು, ಯಾಕೆಂದರೆ ನಿರ್ಮಾಪಕರ ಅಭಿರುಚಿಗೆ ತಕ್ಕ ಹಾಗೆ ಅವ್ರು ಕೆಲಸ ಮಾಡಿದ್ದಾರೆ, ನಾನು ಅವರ ಅಭಿರುಚಿಗೆ ತಕ್ಕ ಕೆಲಸ ಮಾಡೋಕ್ಕಾಗಲಿಲ್ಲ ಅಷ್ಟೆ. ನನ್ನ ಹೋಟೆಲಲ್ಲಿ ಅವ್ರು ತಿನ್ನೋ ಅಂಥ ಪದಾರ್ಥ ಇಲ್ಲ, ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಷ್ಟೇ.